ಹಾಯ್ ಫ್ರೆಂಡ್ಸ್, ದಿವ್ಯ ಅಡುಗೆ ಮನೆ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಇದು ಬೆಟ್ಟದ ನೆಲ್ಲಿಕಾಯಿ. ಇಲ್ಲಿ ಒಂದು 10ರಿಂದ 12 ನೆಲ್ಲಿಕಾಯಿ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಮುಳುಗೋವಷ್ಟು ನೀರು ಹಾಕ್ಬಿಟ್ಟು ಒಂದು ವಿಷಲ್ ಕೂಗಿಸ್ತಾ ಇದ್ದೀನಿ. ಬೇಕಿದ್ರೆ ಓಪನಲ್ಲೂ ಒಂದು 10 ನಿಮಿಷ ಬೇಯಿಸ್ಕೋಬೋದು. ಇವಾಗ ಒಂದು ಪೌಡ್ರು ರೆಡಿ ಮಾಡ್ಕೋಬೇಕು ಉಪ್ಪಿನಕಾಯಿಗೆ. ಇವಾಗ 1 ಸ್ಪೂನಷ್ಟು ಸಾಸಿವೆ, 1/2 ಸ್ಪೂನಷ್ಟು ಮೆಂತ್ಯ ಹಾಕ್ಬಿಟ್ಟು ಚೆನ್ನಾಗಿ ಚಟಪಟ ಅಂತ ಸಿಡಿಯೋವರೆಗೂ ಹುರಿದು ಇದು ತಣ್ಣಗಾದ್ಮೇಲೆ ಪೌಡ್ರು ಮಾಡ್ಕೋಬೇಕು. ಈ ಕಡೆ ವಿಷಲ್ಲು ತಣ್ಣಗಾಗಿದೆ, ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು ತಣ್ಣಗಾಕಿಟ್ಟಿದ್ದೆ, ಇವಾಗ ತಣ್ಣಗಾಗಿದೆ ನೋಡಿ, ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಅದಾಗೆ ಅದೇ 4 ಭಾಗ ಓಪನ್ ಆಗುತ್ತೆ. ನಾವು ಚಾಕುಲೆಲ್ಲ ಮಾಡೋ ಇದೇ ಇಲ್ಲ. ಇವಾಗ ಬೀಜ ತೆಗ್ದಾಕ್ತಾ ಇದ್ದೀನಿ ನಾನು. ಬೀಜ ಸಮೇತ ಹಾಗೆ ಉಂಡುಂಡೆ ಸಹ ಹಾಕ್ಬೋದು, ನಿಮಗಿಷ್ಟ ಇದ್ದರೆ ಯಾವ ಥರ ಬೇಕಾದರೂ ಮಾಡ್ಕೋಬೋದು. ನೋಡಿ ಈ ಥರ ಬೀಜ ಎಲ್ಲ ತೆಗ್ದಿಟ್ಕೊಂಡಿರೋದಕ್ಕೆ 1/2 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಹಾಗೆ 1/2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ. ಹಾಗೆ ಆಗಲೇ ಪೌಡ್ರು ಮಾಡಿ ಇಟ್ಕೊಂಡಿರೋಂಥ ಪೌಡ್ರು ಹಾಕ್ತಾ ಇದ್ದೀನಿ ನಾನು. ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೆ, ಅಷ್ಟೇ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ, ಬೇಕಿದ್ರೆ ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ. ಇದು ಇನ್ಸ್ಟೆಂಟಾಗಿ ಆಗೋಂಥ ಉಪ್ಪಿನಕಾಯಿ, ಆವಾಗಲೇ ಸರ್ವ್ ಮಾಡ್ಬೋದು, ಬೇಗ ಆಗುತ್ತೆ ನಾವು ಬೇಯಿಸಿ ಮಾಡಿರೋದ್ರಿಂದ. ಇವಾಗ ಒಗ್ಗರಣೆ ಕೊಡ್ತಾ ಇದ್ದೀನಿ ಇದಕ್ಕೆ. ನಾನು ಇಲ್ಲಿ ಏನು ನೀರು ಬೇಯಿಸಿರೋ ನೀರೆಲ್ಲ ಹಾಕಿ ಮಾಡ್ತಾರೆ, ನೀರೆಲ್ಲ ಬಳಸಿಲ್ಲ. ಅದರಿಂದ 1/4 ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ ಮೇಲೆ ಹಿಂಗೆ ಹಾಕಿದ್ದೀನಿ ನೋಡಿ. ಇವಾಗ ಚೆನ್ನಾಗಿ ಒಗ್ಗರಣೆ ಎಲ್ಲ ಇದಾದಮೇಲೆ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಇವಾಗಲೇ ಸರ್ವ್ ಮಾಡ್ಬೋದು, 1-2 ನಿಮಿಷ ಬಿಟ್ಟು ಇದನ್ನು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಉಪ್ಪೆಲ್ಲ ಕರಗಿದ ಮೇಲೆ ಸರ್ವ್ ಮಾಡ್ಬೋದು. ಇನ್ಸ್ಟೆಂಟ್ ಉಪ್ಪಿನಕಾಯಿ ಇದು, ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಅರ್ಜೆಂಟಿಗೆಲ್ಲ ಮಾಡಬೇಕು ಅಂದರೆ ಈ ಉಪ್ಪಿನಕಾಯಿನ ಮಾಡ್ಕೋಬೋದು ನೀವು, ಒಂದಿನದಲ್ಲೇ ಮಾಡಿ ಸರ್ವ್ ಮಾಡಿಬಿಡ್ಬೋದು. ನೋಡಿ ಎಷ್ಟು ಎಮ್ಮೆಯಾಗಿ ಕಾಣಿಸ್ತಾ ಇದೆ.